ಸರ್ ಆ ಫಿಲಂ ಅಲ್ಲಿ ಒಂದ್ ಹೈಲೈಟ್ ಅಂದ್ರೆ ಅದೇ ನಿಮ್ ತಾಯಿಯವ್ರ ಮೇಲೆ ಎಗ್ರಿ ಚಾಕು ಅವಾಗ ನಿಮ್ ತಾಯಿಯವ್ರ ಸರ್ ಅವತ್ತು ನಮ್ಮ ತಾಯಿಗೆ ಕಾಲ ಇಟ್ಟಾಗಿದ್ದು ಅವ್ರು ಅವತ್ತಿಂದನೇ ಕುಂಟಾಕ್ ಸ್ಟಾರ್ಟ್ ಮಾಡ್ಬಿಟ್ರು. ಅದೇನು ಗೊತ್ತ, ಅದೆಲ್ಲ ಫುಲ್ಲು ನೋಡಿ ಅಲ್ಲಿ ಕಡಿಮೆ ಅಂದ್ರೆ 20 ಡೇಸು ರೈನಲ್ಲೇ ಮಳೆ ಮಳೆ ಅಂದರೆ ಇದರಲ್ಲಿ ನೀರು ಬಿಡೋರು. ಆ ಗ್ಯಾಂಗ್ ಲಾಸ್ಟ್ ಗ್ಯಾಂಗ್ ಅಟ್ಯಾಕ್ ಎಲ್ಲ ಮಾಡ್ತಾರೆ ನೋಡಿ, ಅದು ಕಡಿಮೆ ಅಂದ್ರೆ 15-20 ಡೇಸ್ ನಡೀತು ಶೂಟಿಂಗ್. ಅದು ಹಾರ್ಬರಲ್ಲೇ, ಫುಲ್ಲು ಹಾರ್ಬರಲ್ಲೇ ಶೂಟಿಂಗ್. ಅದು ಇವ್ರು ಯಾವಾಗ ಮ್ಯಾಲೆ ಎಗ್ರಿ ಕುತ್ಕೊಂಡ್ರಲ್ಲ, ನಮ್ಮ ತಾಯಿಯವ್ರ ಮಾಡೋರು ಮಂಡಿ ತಲೆಗಡೆ ಊರ್ಬಿಟ್ಟು ಬಿದ್ದೋದ್ರು. ನಾನು ಆ ಸೀನಲ್ಲಿ ನೀವು ನೋಡ್ಬೋದು ಬೇಕಾದ್ರೆ ಯಾವ ಥರ ಕುತ್ಕೊಂಡು ಮುಗಿಸ್ತಾರೆ ಅಂತ. ಈ ಮಂಡಿ ಕೊಟ್ಬಿಟ್ಟವ್ರು, ಮಂಡಿ ಅವತ್ತು ಏಟಾಗಿದೆ ಅವ್ರಿಗೆ. ಅವತ್ತಿಂದನೂ ಹಿಂಗೆ ಕುಂಟಿ ಕುಂಟಿ ಒಂದ್ಸತಿ ಆಪ್ರೇಷನ್ ಮಾಡಿದ್ರು, ಇಲ್ಲೆಲ್ಲ ಏಟಾಗಿತ್ತಲ್ಲ, ಆಪ್ರೇಷನ್ ಆಗಿ ಎಲ್ಲ ಗೆಡ್ಡೆ ಒಂಥರ ಎಲ್ಲ ಆಗಿತ್ತು ತಗ್ಸಿದ್ದು. ಆದರೂ ಅವ್ರಿಗೆ ಆ ಮಂಡಿ ನೋವು ಹೋಗಲಿಲ್ಲ ಅವ್ರಿಗೆ. ಅದು ಒಂದೇ ಟೇಕಲ್ ಆಗಿದೆ ಸರ್, ಅದು ಎಗ್ರಿ ಕುತ್ಕೋತಾರೆ ಒಂದೇ ಟೇಕ್. ಅದು ಅಲ್ಲ ಮೊದಲೇ ಹೇಳಿದ್ರಾ ಈ ಥರ ಸೀನ್? ಈಗ ಅಲ್ಲಿ ಸೀನ್ ಎಲ್ಲ ಇತ್ತು, ತೋರಿಸಿದ್ರು. ಮತ್ತು ಎಗ್ರಿ ಕುತ್ಕೊಂಡಿದ್ದು ಒಂದ್ಸತಿ ಕುಂತ್ಕೊಂಡಿದ್ರು, ತಿರುಗು ಮಾನಿಟ್ರು ಅಲ್ಲಿ ಇದು ಮಾಡಿದ್ರು. ಟೇಕ್ ಅಲ್ಲಿ ಮಾತ್ರ ಒಂದೇ ಟೇಕ್. ಅದು ನಾನು ಇದ್ನಲ್ಲ ಜೊತೆಲ್ಲ. ಅವಾಗ ಏನಿಲ್ಲ ಏನು ಸರ್, ನಮ್ಮ ತಾಯಿ ಅಂದರೆ ಅವ್ರು ಎಂಥ ಗಟ್ಟಿಮುಟ್ಟಿ ಅಂದರೆ ಸಖತ್ ಗಟ್ಟಿಮುಟ್ಟಿ. ಅವರು ಉಪೇಂದ್ರ ತೂಕ ಏನು ಲೆಕ್ಕಕ್ಕೆ ಇಲ್ದಂಗೆ ಇದು ಮಾಡೋರು, ಹಂಗಿದ್ರು ಗಟ್ಟಿ ಇದ್ರು ನಮ್ಮ ತಾಯಿಯವರು. ಅವರು ತುಂಬ ಚೆನ್ನಾಗಿ ನೋಡ್ಕೋತಿದ್ರು ಸರ್ ಉಪೇಂದ್ರ ಸರ್. ಬಿಡಮ್ಮ ನೀನು, ಅವರು ಹಂಗೆ ಡ್ರೇಕ್ಸ್ ಅವರು, ಬಿಡಮ್ಮ ನೀನು ಏನು ಎಲ್ಲ ಅವ್ರು ಒಂದೆಲ್ಲ ಕೊಟ್ಟರೆ ಇವ್ರೆಲ್ಲ ಅದಕ್ಕೆ ಇನ್ನೊಂದೆರಡು ಸೇರಿಸ್ಕೊಂಡಿ, ಇವ್ರದ್ದು ಏನಾದ್ರು ಒಂದು ಪದ ಸೇರಿಸಿ ಹೇಳ್ಬಿಡೋರು. ಯಾವ ಪಿಕ್ಚರ್ ಎಲ್ಲ ಪ್ರತಿಯೊಂದು ಪಿಕ್ಚರ್ಗೆ ಅವ್ರು ಹಂಗೆ ಮಾಡ್ತಿದ್ದು. ಹಾಂ ಸರ್ ಹಿಂಗೆ ಬರಬೇಕಾ, ಹಿಂಗೆ ಹೇಳ್ಬಿಡ್ತೀನಿ ನೋಡಿ ಅಂದ್ಬಿಟ್ಟು ಒಂದ್ಸತಿ ಹೇಳ್ಬಿಟ್ಟು ಇದೇ ಚೆನ್ನಾಗಿದೆ ಇದೇ ಮಾಡಿ ಅಂತ ಹೇಳೋರು. ಸರ್ ನೀವು ಶೂಟಿಂಗ್ ಹೋಗ್ತಿದ್ರಿ, ನೀವು ನೋಡಿದಂಗೆ ಉಪೇಂದ್ರ ಅವ್ರದ್ದು ಯಾವ ಥರ ಇರ್ತಿತ್ತು ಡೈರೆಕ್ಷನ್ ಎಲ್ಲ? ಸರ್ ಉಪೇಂದ್ರ ಅವ್ರದ್ದೇ ಅದನ್ನು ಒಂಥರ ತಲೆ. ಸರ್ ಅವ್ರು ತೀರ್ಕೊಂಬಂಡಿ ಅವ್ರ ಫಿಲಮ್ನವ್ರು ಯಾರು ಬಂದಿದ್ರ? ಅವರು ಇವರು ಸಣ್ಣ ಬಪ್ಟರ್ ಬಂದಿರ ಸರ್, ನಾವು ಯಾರಿಗೂ ಹೇಳಿಸಿದ್ದೆ, ಚೇಂಬರ್ ಮಾತ್ರ ತಿಳಿಸಿದ್ದು. ಟಿ ವಿಲಿ ಎಲ್ಲ TV9 ಅವರು ಇವರು ಎಲ್ಲ ಬಂದು ಇದು ಮಾಡಿದ್ರು, ಹಾಕಿದ್ರು. ನಮ್ಮ ತಾಯಿದವ್ರದ್ದು ಕಣ್ಣು ಕೂಡ ದಾನ ಮಾಡಿದ್ರು ನಾವು. ಹ್ಞೂ, ಅಲ್ಲೇ ಸ್ಪಾಟಲ್ಲೇ ಅವ್ರದ್ದು ಬಂದು ಅಲ್ಲೇ ತೆಗೆದು ಅಲ್ಲೇ ಹೋದ್ರು ಅವರು ಮನೆ ಮನೆ ತವೇನೆ. ನಿಮ್ಮ ತಾಯಿಯವ್ರ ಆ್ಯಕ್ಟಿಂಗ್ ನೋಡಿ ನಿಮ್ಮ ತಂದೆಯವ್ರು ಏನಂತಿದ್ರು? ಅವ್ರಿಗೆ ಇಷ್ಟ ಒಂಥರ ನಮ್ಮ ತಂದೆಯವ್ರಿಗೂ. ನಮ್ಮ ತಾಯಿಯವ್ರಿಗೆ ಅಂದರೆ ನಮ್ಮ ತಂದೆಯವ್ರಿಗೆ 2 ಫ್ಯಾಮಿಲಿ, ಅವರು ಬೇರೆ ಕಡೆ ಇದ್ದರು. ಅವರು ಯಾಕೆಂದ್ರೆ ನಮ್ಮ ತಂದೆಯವ್ರು ಬರ್ತಿದ್ದೆ ಅಪರೂಪ ನಮ್ಮನೆಗೆ, ಹಂಗಾಗಿ ಸ್ವಲ್ಪ ಮಾತಾ ಬಂದಾಗ ಮಾತಾಡ್ಸೋರು ಇದು ಮಾಡೋರು, ಅಷ್ಟೇನು ಕ್ಲೋಸ್ ಅಟ್ಯಾಚ್ಮೆಂಟ್ ಇಲ್ಲ. ಬಂದಾಗ ನಮ್ಮ ತಂದೆಯವರೇ ಬರ್ತಿದ್ವು, ಯಾಕೆ 3 ತಿಂಗಳು 6 ತಿಂಗಳಿಗೆ ಒಂದ್ಸತಿ, 3 ತಿಂಗಳು 6 ತಿಂಗಳು ಬರೋರು ಚೆನ್ನಾಗಿ ಮಾತಾಡ್ಕೊಂಡು ನಮ್ಮ ತಂದೆಯವರು ಚೆನ್ನಾಗಿರೋ ತಮಾಷೆ ಮಾಡ್ಕೊಂಡು. ನಿಮ್ಮ ತಾಯಿಯವ್ರು ಏನಾರು ನಾಟಕದಲ್ಲಿ ಏನಾರು ಮಾಡಿದ್ರಾ ಮೊದಲು? ಇಲ್ಲ ಇಲ್ಲ, ಸಿನಿಮಾ ಟಚ್ ಇರಲಿಲ್ಲ, ಸಿನಿಮಾ ಟೋಟಲಿ ಟಚ್ ಇರಲಿಲ್ಲ ಅವ್ರಿಗೆ. ನಮ್ಗೆ ಆಲ್ಮೋಸ್ಟು 5 ಜನ ಮೊಮ್ಮಕ್ಕಳು ನಮ್ಮ ತಾಯಿಯವ್ರಿಗೆ ಹುಟ್ಟುಬಿಟ್ಟಿದ್ರು. ನನ್ನ ಮಗಳೊಬ್ಳು ಹುಟ್ಟಿರಲಿಲ್ಲ, ನನ್ನ ಮಗಳಿಗೆ ನಾನು ಇಲ್ಲಿ ನಾನು ಶೂಟಿಂಗ್ ಹೋದಾಗ ನನಗೆ ನಮ್ಮ ಜೈಶ್ರೀ 3 ತಿಂಗಳು ಬಸ್ರಿ ನಮ್ಮ ಮಿಸ್ಸಸ್ ಅವಾಗ. ಇಲ್ಲ ಇಲ್ಲ, ಜೈಶ್ರೀನೇ. ಈಗ ಟಿವಿನಲ್ಲಿ ನೋಡ್ತಾ ಇದ್ರೆ ಜಯಶ್ರೀ ಅವ್ರನ್ನ ಎನಿ ಟೈಮ್ ಮನೆಗೆ ಮಾಡೋದು ಇಟ್ಕೊಂಡಿರ್ತಾರೆ, ಮಿಸ್ ಮಾಡ್ಕೊಂತೀರಾ ಇರಬೇಕಾಯ್ತು ಇಲ್ಲಿ? ಸರ್ ನಾನು ನಾನು ಮನಗ್ಬಿಟ್ರು ಕೂಡ ನಮ್ಮ ಮಿಸ್ಸಸ್ಸು ಬೆಡ್ರೂಮಲ್ಲಿ ಮೊಬೈಲಲ್ಲಿ ಹಾಕ್ಕೊಂಡು 3 ಗಂಟೆ 2 ಗಂಟೆ ಗಂಟೆ ರಾತ್ರಿ ಗಂಟೆ ನೋಡ್ತಾರೆ. ಯಾಕೆಂದ್ರೆ ಕೆಲವೊಂದು ಪಾಯಿಂಟ್ಗಳು ನಾವು ನೋಡ್ಕೋಬೇಕಲ್ವಾ. ಆ ಇದರಿಂದ ಮಾತ್ರ ನಾನು ಮಾತ್ರ ನಾವು ಬಿಗ್ ಬಾಸ್ ನೋಡ್ತಿದ್ವೋ ಇವಾಗ ನಾವು ನೋಡ್ತಾನೆ ಇರಲಿಲ್ಲ, ಬಟ್ ಯಾಕೆಂದ್ರೆ ಇವಾಗ ನಮಗೆ ಅದ್ರು ಕೆಲವ್ರು ಏನೋ ಸ್ಟೇಟ್ಮೆಂಟ್ ಬಿಗ್ ಬಾಸ್ ಅಲ್ಲಿ ಹಂಗೆ ಹಿಂಗೆ ಅಂತ ಇಲ್ಲ ಸರ್, ನೇರ ದಿಟ್ಟ ನಿರಂತರನೇ ಚೆನ್ನಾಗಿ ನಡೀತಾ ಇದೆ ಬಿಗ್ ಬಾಸ್ನು. ಬಟ್ ನನ್ನ ಮಗಳು ಅಷ್ಟೇ ಕರೆಕ್ಟಾಗೇ ಇದು ಮಾಡ್ತಾಯಿದ್ದಾಳೆ, ಪಾಯಿಂಟ್ಗಳು ಹಾಕೋದಾಗಲಿ ಮಾಡೋದಾಗಲಿ. ನಾನು ಮಾತ್ರ ಒಂದು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಅವರು ಇದಾಗ್ತಾರಲ್ವಾ ಸಾಂಗ್ ಹಾಕ್ತಾರಲ್ಲ, ಆ ಸಾಂಗಿಂದ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 3 ಗಂಟೆಗೆ ಆಫ್ ಮಾಡಿದ್ರು, ಅಲ್ಲಿವರೆಗೂ ನೋಡ್ತಾ ಇರ್ತೀನಿ ನಾನು.